ಹೆಂಗ್ ನಡ್ಕೊಂಡು ಅಂದ್ರೆ ಮೂರು ನಾಲ್ಕು ನಾಯಿ ಅಟ್ಯಾಕ್ ಮಾಡ್ಬಿಡ. ಆಮೇಲೆ ನೀವು ಅಷ್ಟೇನೆ, ಒಬ್ಬೊಬ್ಬರೇ ಅವರು ಕೈನಲ್ಲಿ ಒಂದು ಕಡ್ಡಿ ನೋಡಿದ್ರೆ ಗಂಡು ಮಕ್ಕಳ ಜನನಾಂಗನೆ ಬಾಯಿನಲ್ಲಿ ಮಾಡ್ಬಿಡ್ತವೆ. ಇದ್ರೆ ಅವ್ರು ಹೇಳ್ಕೊಂಡು ಹೋಗ್ತಾವ ಮಕ್ಕಳನ್ನ. ಅಮ್ಮ ಇದು ಬಹಳ ಇಂಪಾರ್ಟೆಂಟ್ ಅಮ್ಮ, ಮಕ್ಕಳನ್ನ ವಲ್ನರಬಲ್ ಅದಕ್ಕೆ ಅಟ್ಯಾಕ್ ಮಾಡ್ತಾರೆ. ನಮ್ಗೆ ಇನ್ನೂ ಭಯ ಇದು. ನನಗೆ ಚಿಕ್ಕ ಹುಡುಗನಾಗೆ ನಾವು ನಮ್ಮ ದನ ನಮ್ಮ ಮೇಗಳು ಬೀದಿಯೊಳಗೆ ಕಟ್ಟಾಕಿರೋ ನಮ್ಮ ಹಳ್ಳಿ ಒಳಗೆ ಅದನ್ನ ಹಿಡ್ಕೊಂಡು ಹೋಗ್ಬಾರ್ದು. ಜೀವ ಹೆಂಗ್ ನಡ್ಕೋದು ಅಂದ್ರೆ ಮೂರು ನಾಲ್ಕು ನಾಯಿ ಅಟ್ಯಾಕ್ ಮಾಡ್ಬಿಡೋದು. ದಯವಿಟ್ಟು ಮಕ್ಕಳನ್ನ ಅಲೋನ್ ಬಿಡಬೇಡಿ. ಆಮೇಲೆ ನೀವು ಅಷ್ಟೇ, ಒಬ್ಬೊಬ್ಬರೇ ಹೋಗೋ ಕೈನಲ್ಲಿ ಒಂದು ಕಡ್ಡಿ ಇರಬೇಕು, ಇಲ್ಲದ್ರೆ ನಾಯಿಗಳು ಅಟ್ಯಾಕ್ ಮಾಡ್ತವೆ. ನೀವು ನೋಡಿ ಸ್ಕೂಟ್ರ್ ಹೋಗೋ ಚೇಸ್ ಮಾಡ್ತವೆ, ಇದೆಲ್ಲ ವೆರಿ ವೆರಿ ಕಾಮನ್ ಡಾಗ್ ಬಿಹೇವಿಯರ್, ಅದು ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ಎಂತೆಂಥ ಮಕ್ಕಳನ್ನ, ನಾನು ಸೂಪರಿಂಟೆಂಡೆಂಟ್ ಇದ್ದ ಕೆಂಪೇಗೌಡ ಹಾಸ್ಪಿಟಲಲ್ಲಿ ನಾನು ನೋಡಿದ್ದೀನಿ, ಮುಖನೇ ಕಿತ್ತಾಕ್ಬಿಡ್ತವೆ. ಎಷ್ಟೋ ಮಕ್ಕಳಿಗೆ ಗಂಡು ಮಕ್ಕಳ ಜನನಾಂಗನೇ ಬಾಯಿನಲ್ಲಿ ಕಚ್ಚಿ ಇದು ಮಾಡಿಬಿಟ್ಟಿರ್ತವೆ. ದಯವಿಟ್ಟು ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಅಣ್ಣ, 7-8 ನಾಯಿಗಳು ಅಟ್ಯಾಕ್ ಆದಾಗ ನೀವು ತಕ್ಷಣ ಹೋಗಿ 2-3 ಸೇರಿಕೊಂಡು ಆ ನಾಯಿಗಳನ್ನ ಓಡಿಸ್ಬೇಕು, ಇಲ್ಲದ್ರೆ ಅವು ಎಳ್ಕೊಂಡು ಹೋಗ್ಬಿಡ್ತಾವೆ ಮಕ್ಕಳನ್ನ. ಆಮೇಲೆ ಇಲ್ಲಂದ್ರಲ್ಲೇ ಆಹಾರ ಇಡಬೇಡಿ, ನಾಯಿಗಳಿಗೆ ರುಚಿ ಇದು ಮಾಡಬೇಡಿ. ನಿಮ್ಮ ಮನೆ ಮುಂದೆ ನೀವು ತಿಂದು ಬಿಟ್ಟ ಮಟನ್ ಹಾಕೋದು, ಚಿಕನ್ ಹಾಕೋದು, ನಿಮ್ಮ ಮನೆ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೊಳ್ಳಿ. ನಾಯಿಗಳಿಂದ ತಪ್ಪಿಸ್ಕೋಬೇಕು ಅಂದರೆ ನೀವು ಯಾರಾದರೂ ಜೊತೆಗಿರಬೇಕು ಮಕ್ಕಳಿಗೆ. ಇದು ಭಾಳ ಇಂಪಾರ್ಟೆಂಟ್ ಅಮ್ಮ. ಒಂದೇ ಒಂದು ಕೊನೆಯ ಇನ್ಫಾರ್ಮೇಷನ್ನು, ಪ್ರೊಫೈಲ್ ಆ್ಯಕ್ಟಿಂಗ್. ನಾನು ಅವಲ್ಲಿ ಹೇಳಿದೆ, ನಾಯಿ ಕಚ್ಚದಿರೇ ಯಾರು ಇಂಜೆಕ್ಷನ್ ತೊಗೊಳ್ತಾರೆ ಅಂದರೆ ಓನ್ಲಿ ಸೈಂಟಿಸ್ಟು, ನಾಯಿ ಜೊತೆಯಲ್ಲಿ ಕೆಲಸ ಮಾಡೋರು, ವೆಟರ್ನರಿ, ಅವರು ರಿಸ್ಕ್ ಇರುತ್ತೆ. ಹಂಗಾಗಿ ಅವ್ರು ಮೊದಲೇ ಇಂಜೆಕ್ಷನ್ ತಗೋ. ಬೇರೆ ಯಾರಿಗೂ ಕೂಡ ಪ್ರೊಫೈಲ್ ಆ್ಯಕ್ಟಿಂಗ್, ನಮ್ಮ ಮನೆಗೆ ನಾಯಿ ಸಾಕಿದ್ದೀನಿ, ಇಂಜೆಕ್ಷನ್ ಮೊದಲೇ ತೊಗೋಬೇಕಾ ಡಾಕ್ಟ್ರೆ? ಇಲ್ಲ.